ಜೀವನದಲ್ಲಿ ಎಲ್ಲರಿಗೂ ಗೆಲ್ಲಬೇಕೆಂಬ ಬಯಕೆ ಇದ್ದೇ ಇರುತ್ತದೆ. ಆದರೆ ಬಯಸಿದಂತೆ ಎಲ್ಲವೂ ನಡೆಯುವುದಿಲ್ಲ. ಬಯಸಿದ್ದು ಈಡೇರದೇ ಇದ್ದಾಗ ದುಃಖ ಸಹಜ. ಎಲ್ಲಿ ತಪ್ಪಿದೆವು ಎಂದು ಅವಲೋಕಿಸಬೇಕು. ದಾರಿಯನ್ನು ಸರಿಪಡಿಸಿಕೊಂಡು ದಿಟ್ಟ ಗುರಿಯೊಂದಿಗೆ ಮುನ್ನಡೆಯಬೇಕು. ಏಕೆಂದರೆ ಭರವಸೆಯೇ ಬದುಕು. ಗೆದ್ದಾಗ ಅಹಂಪಟ್ಟವನು ಉಳಿಯಲಾರ, ಸೋತಾಗ ಕುಸಿದು ಹೋದವನು ಬೆಳೆಯಲಾರ. ಗೆಲುವಿನ ಸಂಭ್ರಮ ನೆತ್ತಿಗೆ ಏರದಿರಲಿ, ಸೋಲಿನ ನೋವು ಮನಸ್ಸಿಗೆ ತಾಕದಿರಲಿ. ಒಬ್ಬರನ್ನ ಹೆದರಿಸಿ ನೀನು ದೊಡ್ಡವನಾಗಬೇಡ. ಹೃದಯದಿಂದ ಪ್ರೀತಿಸಿ ನೋಡು, ಅವರೇ ನಿನ್ನನ್ನು ದೊಡ್ಡವರನ್ನಾಗಿ ಮಾಡುತ್ತಾರೆ. ಬದುಕಿನಲ್ಲಿ ಯಾರು ಯಾವಾಗ ಏನಾಗ್ತಾರೋ ಗೊತ್ತಿಲ್ಲ. ಯಾರನ್ನು ಕಡೆಗಣಿಸಬಾರದು ಅಥವಾ ಅಟ್ಟಕ್ಕೇರಿಸಬಾರದು. ಕೆಲವರಿಗೆ ಅವಕಾಶ ಸಿಗಬಹುದು, ಮತ್ತೆ ಕೆಲವರಿಗೆ ಅದೃಷ್ಟ ಒಲಿದು ಬರಬಹುದು. ಕಾಲ ಹೀಗೆ ಇರಲಾರದು. ಕಾಲಿಗೆ ಆದ ಗಾಯ ಹೇಗೆ ನಡೆಯಬೇಕೆಂದು ತಿಳಿಸುತ್ತದೆ, ಮನಸ್ಸಿಗೆ ಆದ ಗಾಯ ಹೇಗೆ ಬದುಕಬೇಕೆಂದು ಕಲಿಸುತ್ತದೆ. ದಾರಿಯಲ್ಲಿ ಎಡವಿ ಬಿದ್ದರೆ ಎಲ್ಲರೂ ನೋಡುವ ಮುನ್ನ ಎದ್ದು ನಿಲ್ಲಬೇಕು. ಆದರೆ ಜೀವನದಲ್ಲಿ ಎಡವಿ ಬಿದ್ದರೆ ಎಲ್ಲರೂ ನೋಡುವ ಹಾಗೆ ಎದ್ದು ನಿಲ್ಲಬೇಕು. ಪ್ರಯತ್ನ ಮತ್ತು ಛಲ ಎಂದಿಗೂ ನಮ್ಮ ಅಸ್ತ್ರವಾಗಿರಬೇಕು. ರಸ್ತೆ ಮೇಲೆ ಕಲ್ಲಿನ ಹರಳುಗಳಿದ್ದರೆ ಒಳ್ಳೆಯ ಬೂಟು ಹಾಕಿಕೊಂಡು ನಡೆಯಬಹುದು. ಆದರೆ ಒಳ್ಳೆಯ ಬೂಟಿನೊಳಗಡೆ ಒಂದೇ ಒಂದು ಸಣ್ಣ ಕಲ್ಲಿನ ಹರಳು ಇದ್ದಲ್ಲಿ ಅತ್ಯುತ್ತಮ ರಸ್ತೆಯ ಮೇಲೆ ಕೂಡ ನಾಲ್ಕು ಹೆಜ್ಜೆ ನಡೆಯಲು ಸಾಧ್ಯವಿಲ್ಲ. ಹೊರಗಿನ ಸವಾಲುಗಳಿಗಿಂತಲೂ ನಾವು ಒಳಗಿನ ದುರ್ಬಲತೆಯಿಂದಲೇ ಸೋಲುವುದು ಹೆಚ್ಚು. ಬದುಕೆಂಬ ಪಯಣದಲ್ಲಿ ಅನೇಕ ಜನರು ಜೊತೆಯಾಗುತ್ತಾರೆ. ಕೆಲವರು ಪ್ರೀತಿಸುತ್ತಾರೆ, ಕೆಲವರು ಪರೀಕ್ಷಿಸುತ್ತಾರೆ, ಕೆಲವರು ಆಶೀರ್ವದಿಸುತ್ತಾರೆ, ಇನ್ನು ಕೆಲವರು ಹಿಂದಿನಿಂದ ಹೊಟ್ಟೆ ಕಿಚ್ಚು ಪಡುತ್ತಾರೆ, ಇನ್ನು ಕೆಲವರು ಬೆಂಬಲವಾಗಿ ನಿಲ್ಲುತ್ತಾರೆ, ಕೆಲವರು ಕಾರಣವಿಲ್ಲದೆ ಬಿಟ್ಟು ಹೋಗ್ತಾರೆ. ಆದರೆ ತಾಳ್ಮೆಯುತ ಬದುಕು ನಮ್ಮದಾಗಲಿ. ಯಾಕೆಂದರೆ ಇಲ್ಲಿ ಕಾರಣವಿಲ್ಲದೆ ಯಾವ ಕಾರ್ಯವೂ ಸಾಗದು. ಬದುಕು ಮನೆಯ ಕಿಟಕಿಯಂತೆ, ತೆರೆದರೆ ಬೆಳಕು, ಇಲ್ಲದಿದ್ದರೆ ಕತ್ತಲು. ಹಾಗೆಯೇ ಶ್ರಮಪಟ್ಟರೆ ಸುಖ, ಇಲ್ಲದಿದ್ದರೆ ದುಃಖ. ಎಲ್ಲವೂ ನಮ್ಮ ಕೈಯಲ್ಲಿಯೇ ಇದೆ. ಈ ಜಗತ್ತಿನಲ್ಲಿ ದುಡಿದು ಸತ್ತವರಿಗಿಂತ ಚಿಂತೆ ಮಾಡಿ ಸತ್ತವರೇ ಹೆಚ್ಚು. ಚಿತೆ ದೇಹವನ್ನು ಸುಟ್ಟರೆ ಚಿಂತೆ ಮನಸ್ಸನ್ನು ಸುಡುತ್ತದೆ. ಅತಿಯಾಗಿ ಯಾವುದಕ್ಕೂ ಚಿಂತಿಸದಿರಿ. ಮನುಷ್ಯನ ಜೀವನದಲ್ಲಿ ಎರಡು ಪ್ರಮುಖ ಘಟ್ಟಗಳು, ಯೋಗ ಮತ್ತು ಯೋಗ್ಯತೆಗಳು. ಹಲವರಿಗೆ ಎಲ್ಲ ಅನುಭವಿಸುವ ಯೋಗ ಇರುತ್ತದೆ, ಯೋಗ್ಯತೆ ಇರುವುದಿಲ್ಲ. ಇನ್ನು ಕೆಲವರಿಗೆ ಯೋಗ್ಯತೆ ಇದ್ದರೂ ಅನುಭವಿಸುವ ಯೋಗ ಇರುವುದಿಲ್ಲ. ಇದೇ ಜೀವನ. ಸೌಂದರ್ಯಕ್ಕೆ ಬಹಳ ಬೇಗ ಮರುಳಾಗಿ ಬಿಡುತ್ತೇವೆ. ಆದರೆ ಬಾಳಬೇಕಾಗಿರುವುದು ವ್ಯಕ್ತಿತ್ವದ ಜೊತೆ ಎಂಬ ವಾಸ್ತವ ಗೊತ್ತಿರುವುದಿಲ್ಲ. ಮನೆಯ ಬಾಗಿಲು ಎಷ್ಟೇ ಸುಂದರವಾಗಿದ್ದರೂ ಬಾಗಿಲಲ್ಲೇ ಯಾರೂ ವಾಸಿಸುವುದಿಲ್ಲ. ನೀನೆಷ್ಟು ಶ್ರೀಮಂತ ಅಂತ ಗೊತ್ತಾಗಬೇಕೆಂದಿದ್ದರೆ ನಿನ್ನಲ್ಲಿರುವ ದುಡ್ಡನ್ನು ಎಣಿಸುತ್ತಾ ಕೂರಬೇಡ. ಒಂದು ಹನಿ ಕಣ್ಣೀರು ಹಾಕಿ ನೋಡು. ಅದನ್ನು ನೊರೆಸಲು ನಿನ್ನ ಸುತ್ತ ಎಷ್ಟು ಮಂದಿ ಸೇರಿರುತ್ತಾರೋ ಎಣಿಸಿ ನೋಡು. ಇದುವೇ ನಿನ್ನ ಜೀವನದ ನಿರ್ಣಾಯಕ ಕ್ಷಣ. ಯಾರು ಚೆನ್ನಾಗಿ ಹೊಂದಿಕೊಂಡು ಹೋಗುವರೋ ಅವರೇ ದೀರ್ಘಕಾಲ ಬಾಳುವರು. ಕೇಳಿಕೊಡುವ ನೂರಾರು ಬಹುಮಾನಗಳಿಗಿಂತ ಕೇಳದೆ ಕೊಡುವಂಥ ಗೌರವ ಬಹಳ ದೊಡ್ಡದು. ನನ್ನವರು ಅಂತ ನನಗೆ ಯಾರೂ ಇಲ್ಲ ಅನ್ನೋ ಭಾವನೆ ಮನದಲ್ಲಿ ಬಂದಾಗ ನನಗೆ ನಾನೇ ಇಲ್ಲ ಅನ್ನೋ ಆತ್ಮಸಾಕ್ಷಿ ಪ್ರಬಲ ಆಗಬೇಕೇ ಹೊರತು ನನಗಾರೂ ಇಲ್ಲ ಅನ್ನುವ ಚಿಂತೆ ನಮ್ಮನ್ನು ಕಾಡಬಾರದು. ನಮಗೆ ನಾವೇ ಇಲ್ಲ. ನೀರು ತಾನು ಹರಿಯುವಾಗ ಎದುರಿಗೆ ಬರುವ ಕಸ, ಕಡ್ಡಿ, ಕಲ್ಲು, ಮುಳ್ಳುಗಳನ್ನು ಹೊತ್ತುಕೊಂಡೇ ಹರಿದು ತನ್ನ ಗುರಿಯನ್ನು ತಲುಪುತ್ತದೆ. ನಾವು ಅಷ್ಟೇ. ಜೀವನದಲ್ಲಿ ಎದುರಾಗುವ ಅವಮಾನ, ತಿರಸ್ಕಾರ, ಕುಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರ ಮುಟ್ಟಬೇಕು. ನಿಮ್ಮ ಸಂತೋಷವನ್ನು ಎಲ್ಲರ ಹತ್ತಿರ ಹಂಚಿಕೊಳ್ಳಿ. ಆದರೆ ನಿಮ್ಮ ನೋವನ್ನು ಕೆಲವರ ಬಳಿ ಮಾತ್ರ ಹಂಚಿಕೊಳ್ಳಿ. ಏಕೆಂದರೆ ಗಾಯದ ಔಷಧಿ ಎಲ್ಲರ ಮನೆಯಲ್ಲೂ ಇರುವುದಿಲ್ಲ, ಆದರೆ ಉಪ್ಪು ಎಲ್ಲರ ಮನೆಯಲ್ಲೂ ದೊರೆಯುತ್ತದೆ. ಗಾಯಕ್ಕೆ ಔಷಧಿ ಹಚ್ಚುವವರಿಗಿಂತ ಉಪ್ಪು ಹಾಕುವವರೇ ಹೆಚ್ಚು. ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುವವರಿಗಿಂತ ನೋವು ನೀಡುವವರೇ ಹೆಚ್ಚು. ಓದ್ಕೊಂಡಿದ್ದೀನಿ ಅಂದ ಮಾತ್ರಕ್ಕೆ ಎಲ್ಲರೂ ನಮಗಿಂತ ದಡ್ಡರಂತ ಅಂದ್ಕೋಬಾರ್ದು. ಪುಸ್ತಕವದು ನಾಲ್ಕಾಣಿ ಭಾಗ ಬುದ್ಧಿ ಕಲಿಸಿದ್ರೆ ಅನುಭವ ಹನ್ನೆರಡಾಣಿ ಜೀವನ ಕಲಿಸುತ್ತಂತೆ. ವಿಮಾನ ಎಷ್ಟೇ ಮೇಲೆ ಹಾರಿದ್ರೂ ಕೂಡ ಭೂಮಿನೇ ಅದಕ್ಕೆ ಆರಂಭ ಮತ್ತು ಅಂತ್ಯವಾಗಿರುತ್ತೆ. ಇದು ಸದಾ ನೆನಪಿರಲಿ. ಕಳೆದುಕೊಂಡದ್ದು ನಮ್ಮದಲ್ಲ, ಕಳೆದು ಹೋದದ್ದು ನಮ್ಮದಲ್ಲ, ಬಿಟ್ಟುಕೊಟ್ಟಿದ್ದು ನಮ್ಮದಲ್ಲ, ಬಿಟ್ಟು ಹೋದದ್ದು ನಮ್ಮದಲ್ಲ. ನಮ್ಮದು ಎಂದು ನಮ್ಮಲ್ಲಿ ಇರುವುದು ಒಂದೇ ಈ ಕ್ಷಣ, ಈ ದಿನ. ಅದನ್ನು ಬಹಳ ಅದ್ಭುತವಾಗಿ ಕಳೆಯೋಣ. ಸುಖ ಯಾವಾಗಲೂ ಸಾಸಿವೆಯಷ್ಟೇ ಸಿಗುವುದು, ಕಷ್ಟ ಮಾತ್ರ ಸಾಗರದಷ್ಟು. ಜೀವನವೇ ಹಾಗೆ. ಕತ್ತಲು ದೊಡ್ಡದು, ಅದನ್ನು ಓಡಿಸುವ ದೀಪ
ಚಿಕ್ಕದು ಅಲ್ವೇ? ಸಮಯ ಬದಲಾದಂತೆ ಬದಲಾಗುವವರನ್ನ ಮರೆತು ಬಿಡಿ. ಆದರೆ ನಮ್ಮ ಸಮಯ ಬದಲಾದರೂ ನಮ್ಮ ಮೇಲಿನ ವಿಶ್ವಾಸವನ್ನ ಮತ್ತು ಪ್ರೀತಿಯನ್ನ ಬದಲಾಯಿಸದಿರುವವರನ್ನ ನೆನಪಿನಲ್ಲಿಡಿ. ಹಿಂದಿನ ಕಾಲದಲ್ಲಿ ಮನುಷ್ಯನ ಮನಸ್ಸು ಬಂಗಾರವಾಗಿತ್ತು, ಗುಡಿಯ ಮೂರ್ತಿಗಳು ಕಲ್ಲಾಗಿದ್ದವು. ಆದರೆ ಈಗ ಗುಡಿಯ ಮೂರ್ತಿಗಳು ಬಂಗಾರವಾಗಿದೆ, ಮನುಷ್ಯನ ಮನಸ್ಸು ಕಲ್ಲಾಗಿದೆ.